ಹಲೋ ಗೈಸ್ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ಸೊ ಇವತ್ತು ವೀಡಿಯೋದಲ್ಲಿ ಡ್ರಾಗನ್ ಸೆಟಗರ್ ಗೇಮ್ ಇಂದು ಮ್ಯಾಥ್ ಟ್ರಿಕ್ ನ ಸೀಕ್ರೆಟ್ ಮ್ಯಾಥ್ ಟ್ರಿಕ್ ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ನಾನು ಇವಾಗ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಿದೀನಿ ಅದೇ ಒಂದು ಅಪ್ಲಿಕೇಶನ್ ಅಲ್ಲಿ ಟ್ರಿಕ್ ವರ್ಕ್ ಆಗುತ್ತೆ ನೋಡ್ಕೊಳ್ಳಿ ಓಕೆನಾ ಸೊ ಇದು ಬಂದ್ಬಿಟ್ಟು ಬಿಡೋದು ಡ್ರಾಗನ್ ಟೈಗರ್ ಗೇಮ್ ಇಂದು ಮ್ಯಾಥ್ ಟ್ರಿಕ್ ಆಗಿರುತ್ತೆ ಸೊ ಲಿಂಕ್ ಅಪ್ಲಿಕೇಶನ್ ಇದು ಡಿಸ್ಕ್ರಿಪ್ಷನ್ ಫಸ್ಟ್ ನ ಲಿಂಕ್ ಸಿಗುತ್ತೆ ಅದೇ ಒಂದು ಅಲ್ಲಿ ಮ್ಯಾಥ್ ಟ್ರಿಕ್ ವರ್ಕ್ ಆಗೋದು ಅದಲ್ಲೂ ಫಸ್ಟ್ ನ ಟೇಬಲ್ ಡ್ರಾಗನ್ ಅಟಗರ್ ಫಸ್ಟ್ ಟೇಬಲ್ ಅಲ್ಲಿ ವರ್ಕ್ ಆಗೋದು ಓಕೆನಾ ಸೊ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಸ್ಕ್ರಿಪ್ನ್ ಬಾಕ್ಸ್ ಫಸ್ಟ್ ಲಿಂಕ್ಗೆ ಸಿಗ್ಬಿಡುತ್ತೆ ಓಕೆ ಸೇಮ್ ಕಲರ್ ಡ್ರ್ಯಾಗನ್ ಮತ್ತೆ ಡಿಫ್ರೆಂಟ್ ಕಲರ್ ಟೈಗರ್ ಅಂತ ಇದೆ ಸೇನಪ್ಪ ಅಂದ್ರೆ ಸೇಮ್ ಕಾರ್ಡ್ ಇನ್ ಸೇಮ್ ಬಂದಿದ್ರೆ ಸೊ ನೀವು ನೆಕ್ಸ್ಟ್ ಪ್ರಿಡಿಕ್ಷನ್ ಡ್ರಾಗನ್ ಕಡೆ ಮಾಡಬೇಕು ಕಾರ್ಡ್ ಕಲರ್ ಡಿಫ್ರೆಂಟ್ ಏನೋ ಇದ್ರೆ ರೆಡ್ ಬ್ಲಾಕ್ ಆ ತರ ಇದ್ರೆ ಸೊ ಟೈಗರ್ ಮೇಲೆ ಪ್ರಿಕ್ಷನ್ ಮಾಡಬೇಕು ಲೆವೆಲ್ ಮೇಂಟೈನ್ ಮಾಡೋದು ಕಂಪಲ್ಸರಿ ಸೊ ಇದೊಂದು ಸಜೆಷನ್ ಇಷ್ಟ ಆಡ್ ಮಾಡ್ಕೊಂಡ್ರೆ ಸೊ ನಿಮ್ ಆರಾಮಾಗಿ ಡೈಲಿ ಒಳ್ಳೆ ಇನ್ಕಮ್ ಜನರೇಟ್ ಮಾಡ್ಕೊಬಹುದು ಸೊ ಇವಾಗ ನಾನು ಎಕ್ಸಾಂಪಲ್ ತೋರಿಸ್ತೀನಿ ಓಕೆನಾ ಸೊ ಈ ಟ್ರಿಕ್ ನ ಅಪ್ಲೈ ಮಾಡಿ ತೋರಿಸ್ತೀನಿ ಓಕೆ ಸೊ ಅವಾಗ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಸೊ ಇದ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ ಇದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಬಂದ್ಬಿಟ್ಟು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಂಬರ್ ನ ಬಾಂಡ್ ಮಾಡಿ ಮಾಡ್ತಾ ಇದ್ರೆ ನಾನು ಇವಾಗ ಬಂದ್ಬಿಟ್ಟು ಡ್ರಾಗನ್ ಅಷ್ಟು ಟೈಗರ್ ಫಸ್ಟ್ ಟೇಬಲ್ ಓಪನ್ ಮಾಡ್ಕೊಂಡಿದ್ದೀನಿ ಯಾವ ಟೇಬಲ್ ಅಲ್ಲಿ ಟ್ರಿಕ್ ವರ್ಕ್ ಆಗುತ್ತೆ ಅಂದ್ರೆ ಫಸ್ಟ್ ಟೇಬಲ್ ಮಾತ್ರ ಈ ಒಂದು ಅಪ್ಲಿಕೇಶನ್ ತುಂಬಾ ಟೇಬಲ್ ಗಳಿದೆ ಅದ್ರಲ್ಲಿ ಮಾತ್ರ ಇದ್ರ ಮಾತ್ರ ವರ್ಕ್ ಆಗೋದು ಓಕೆ ಸೊ ಇವಾಗ ನಾವು ವೇಟ್ ಮಾಡಿ ನೋಡೋಣ ಅಂತ ಯಾಕೆ ಈಗ ಆಲ್ರೆಡಿ ಒಂದು ಓಪನ್ ಆಗ್ಬಿಟ್ಟಿದೆ ಓಕೆ ಸೊ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಸೈಡ್ ಬಂದ್ಬಿಟ್ಟು ಡ್ರಾಗನ್ ಓಕೆ ಇದೆ ಅದು ಕಲರ್ ಯಾವ್ದೆ ಬ್ಲಾಕ್ ಇದೆ ಈ ಕಡೆ ಬಂದ್ಬಿಟ್ಟು ರೆಡ್ ಇದೆ ಸೊ ಅಲ್ಲಿಗೆ ಡಿಫ್ರೆಂಟ್ ಕಲರ್ ಇದೆ ಡಿಫ್ರೆಂಟ್ ಕಲರ್ ಇರೋದ್ರಿಂದ ನೆಕ್ಸ್ಟ್ ಪ್ರಿಷನ್ ನಾವು ಯಾವ ಸೈಡ್ ಮಾಡ್ಬೇಕಂದ್ರೆ ಟೈಗರ್ ಸೈಡ್ ಮಾಡ್ಬೇಕು ನೋಡೋದಾದ್ರೆ ಇಲ್ಲಿ ಟೈಗರ್ ಸೈಡ್ ಮಾಡಬೇಕು ಡಿಫ್ರೆಂಟ್ ಕಲರ್ ಇದ್ರೆ ಟೈಗರ್ ಸೈಡ್ ಸೇಮ್ ಕಲರ್ ಇದೆ ಡ್ರ್ಯಾಗನ್ ಸೈಡ್ ಮಾಡ್ಬೇಕಾಗುತ್ತೆ ಸಿಂಪಲ್ ಇಷ್ಟೇ ವಿಷಯ ಸೊ ಲೆವೆಲ್ ಮೈಂಟೇನ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ ಫೋರ್ ಟು ಫೈವ್ ಲೆವೆಲ್ ಅಥವಾ ತ್ರೀ ಟು ಫೋರ್ ಲೆವೆಲ್ ಅಂತ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ನಾನು ಹೇಳೋದನ್ನೆಲ್ಲ ಸಜೆಷನ್ ಮಾಡದಲ್ಲ ಅಷ್ಟು ಆಡ್ ಮಾಡ್ಕೊಬೇಕಾಯ್ತು ಓಕೆ ಸಿಂಪಲ್ ಆಗಿ ನಾನು ಇಲ್ಲಿ ಇವಾಗ ನನ್ನ ಹತ್ರ ಯು ಪಿಐ ಇಶ್ಯೂ ಇರೋದ್ರಿಂದ ನಾನು ಇದು ಮಾಡಕ್ ಆಗಿಲ್ಲ ಆಡ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಸೊ ಡಿಫ್ರೆಂಟ್ ಕಲರ್ ಇತ್ತು ಸೊ ಟೈಗರ್ ಮೇಲೆ ಪ್ರಿಡಿಕ್ಷನ್ ಮಾಡಬೇಕಿತ್ತು ಟೈಗರ್ ಬಂದಿದೆ ಓಕೆ ಸೊ ಟ್ರಿಕ್ ವರ್ಕ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ನಿಮ್ಮ ಹತ್ರ ಇರಬೇಕು ಅಂತ ಬ್ಯಾಲೆನ್ಸ್ ಇರ್ಬೇಕು ಅಂತ ಏನಿಲ್ಲ ಓಕೆ ಸೊ ಚೆಕ್ ಮಾಡ್ಬೋದು ಓಕೆ ಸೊ ಇವಾಗ ಬಂದ್ಬಿಟ್ಟು ಅಗೇನ್ ಇಲ್ಲಿ ಏನಾಯಿತು ಅಂತಂದ್ರೆ ಡಿಫ್ರೆಂಟ್ ಕಲರ್ ಅನ್ನೋದು ಬಂದಿದೆ ಸೊ ಬ್ಲಾಕ್ ಮತ್ತೆ ರೆಡ್ ಬಂತು ಸೊ ಅದಕ್ಕೋಸ್ಕರ ಇವಾಗ ಏನ್ ಮಾಡ್ಬೇಕು ಮತ್ತೆ ಅಗೇನ್ ಟೈಗರ್ ಮೇಲೆ ಪ್ರೆಡಿಕ್ಷನ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ ಸೊ ಡಿಫ್ರೆಂಟ್ ಕಲರ್ ಬಂದಿರೋದು ನೆಕ್ಸ್ಟ್ ಟೈಗರ್ ಬರ್ಬೇಕು ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬರತ್ತೆ ಇಲ್ವಾ ಅಂತ ನಿಮ್ಮ ಲೈವ್ ಅಲ್ಲಿ ಕಣ್ಮಂದೇ ಗೊತ್ತಾಗುತ್ತೆ ಓಕೆ ಸೊ ವೈಟ್ ಮಾಡೋಣ ಅಂತ ಇವಾಗ ವೇಟ್ ಮಾಡೋಣ ಏನಾಗುತ್ತೆ ಅಂತ ಬಿಟ್ಟು ಲೈವಲ್ಲೇ ಬರ್ತಿದೆ ಸೊ ಸಿಕ್ಸ್ ಬಂತು ಸೆವೆನ್ ಬಂತು ಸೊ ಇನ್ಸ್ಟೆಂಟ್ ಆಗಿ ಬಂತು ಗೈಸ್ ಓಕೆನಾ ಸೊ ನಮ್ಮ ಒಂದು ಪ್ರಿಡಿಕ್ಷನ್ ನಮ್ಮ ಒಂದು ಟ್ರಿಕ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಿದೆ ಸೊ ಇವಾಗ ಬಂದ್ಬಿಟ್ಟು ಡಿಫ್ರೆಂಟ್ ಕಲರ್ ಇದೆ ಅಗೇನ್ ಮತ್ತೆ ಟೈಗರ್ ಮೇಲೆ ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ ಓಕೆನಾ ಡಿಫ್ರೆಂಟ್ ಕಲರ್ ಇರೋದ್ರಿಂದ ಸೊ ಏನಪ್ಪ ಅಂತಂದ್ರೆ ಇವಾಗ ತುಂಬಾ ಲೆಂತಿ ಆಗ್ಬಿಡುತ್ತೆ ಬಿಡಿ ಅದನ್ನೇ ತೋರಿಸ್ತಾ ಹೋದ್ರೆ ಸೊ ಇವಾಗ ಹೇಳ್ತೀನಿ ಟ್ರಿಕ್ ನ ಅದನ್ನ ಸೊ ಸೇಮ್ ಕಲರ್ ಇದ್ರೆ ಅಂದ್ರೆ ಬ್ಲಾಕ್ ಬ್ಲಾಕ್ ಅಥವಾ ರೆಡ್ ರೆಡ್ ಬಂದ್ರೆ ನೀವು ಡ್ರ್ಯಾಗನ್ ಮೇಲೆ ಪ್ರೆಡಿಕ್ಷನ್ ಮಾಡಬೇಕಾಗುತ್ತೆ ಬ್ಲಾಕ್ ರೆಡ್ ರೆಡ್ ಬ್ಲಾಕ್ ಆ ತರ ಬಂದ್ರೆ ಟೈಗರ್ ಮೇಲೆ ಪ್ರಿಡಿಕ್ಷನ್ ಮಾಡ್ಬೇಕಾಗುತ್ತೆ ಸಿಂಪಲ್ ಓಕೆನಾ ಸೊ ಅದಾದ್ಮೇಲೆ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ ಹೇಳ್ತೀನಿ ಅಪ್ಲಿಕೇಶನ್ ಇದ್ರಲ್ಲಿ ಮಾತ್ರ ವರ್ಕ್ ಆಗೋದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ ಚಾನಲ್ ಸಬ್ ಮಾಡಿಕೊಳ್ಳಿ ಬಾಯ್